ಸವಾಲುಗಳು ಮಾತ್ರ ಮನುಷ್ಯನಲ್ಲಿರುವ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸುತ್ತದೆ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಬ್ರಿಟಿಷ್ ಯೋಧ ನೀಲ್ ಹೆರಿಟೇಜ್. ಕೆಲಸದ ನಿಮಿತ್ತ ಇವರನ್ನು ಇರಾಕ್ಗೆ ಕಳುಹಿಸಿಕೊಡಲಾಗುತ್ತದೆ. 2004 ಒಂದು ದಿನ ಇರಾಕ್ನಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಗೆ ಇವರು ಎರಡೂ ಕಾಲುಗಳನ್ನು ಕಳೆದುಕೊಳ್ಳಬೇಕಾಯಿತು. ಇನ್ನು ಮುಂದೆ ನೀನು ನಡೆಯಲು ಸಾಧ್ಯವಿಲ್ಲ, ವೀಲ್ಚೇರ್ನಲ್ಲಿ ಇಡೀ ಜೀವನ ಸವಿಸಬೇಕು ಎನ್ನುವ ಮಾತನ್ನು ವೈದ್ಯರು ಇವರಿಗೆ ಹೇಳ್ತಾರೆ. ಆದರೆ ನೀಲ್ ವೈದ್ಯರ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ. ಮಿಲಿಟರಿ ಆಸ್ಪತ್ರೆಯಲ್ಲಿ ಒಂದಷ್ಟು ತಿಂಗಳು ಇವರಿಗೆ ಎಲ್ಲ ತರಹದ ವೈದ್ಯಕೀಯ ಸೇವೆ ನೀಡಿ ವಾಪಸ್ ಕಳಿಸಲಾಗುತ್ತದೆ. ಆನಂತರ ಇಂಗ್ಲೆಂಡ್ನಲ್ಲಿ ಜನಸಾಮಾನ್ಯರ ಸೇವೆಗೆ ಇರುವ NHS ಸೇವೆಯನ್ನು ಇವರು ಪಡಿತಾರೆ. ಅಲ್ಲಿ ಎಲ್ಲ ಸೇವೆ ಸಿಕ್ಕರೂ ಇವರಿಗೆ ಬೇಕಾದಂತಹ ಕೃತಕ ಕಾಲು ಸಿಗುವುದಿಲ್ಲ. ಕೃತಕ ಕಾಲು ಕೊಡಲು ಆಗುವುದಿಲ್ಲ ಎನ್ನುವ ವಿಷಯವನ್ನು ಆಸ್ಪತ್ರೆ ಅಧಿಕಾರಿಗಳು ಇವರಿಗೆ ಹೇಳ್ತಾರೆ. ಹೀಗಾಗಿ ನೀಲ್ ಫಂಡ್ ರೈಸಿಂಗ್ ಮಾಡ್ತಾರೆ, ಜನರು ಇವರಿಗೆ ದೇಣಿಗೆ ನೀಡುತ್ತಾರೆ. ಆ ಹಣದಲ್ಲಿ ಅವರಿಗೆ ಬೇಕಾದ ಕಾಲು ಅವರಿಗೆ ಸಿಗುತ್ತದೆ. ಇಷ್ಟಕ್ಕೆ ಅವರು ಸುಮ್ಮನಾಗಬಹುದಿತ್ತು, ಆದರೆ ಅವರು ಸುಮ್ಮನಾಗಲಿಲ್ಲ. ನನ್ನಂತೆ ನೋವಿನಲ್ಲಿರೋ ಇತರ ಸೈನಿಕರ ಪಾಡೇನು ಎನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಮುಂದಾಗ್ತಾರೆ. ನೊಂದ ಸೈನಿಕರ ಮನೋಬಲವನ್ನು ಹೆಚ್ಚಿಸಿ ಅವರನ್ನು ಮತ್ತೆ ಸಾಮಾನ್ಯ ಮನುಷ್ಯರಂತೆ ಜೀವನ ಸಾಗಿಸಲು ಸಹಾಯ ಮಾಡುವ ನಿಟ್ಟಿನಲ್ಲಿ ಇವರು ಕಾರ್ಯೋನ್ಮುಖರಾಗ್ತಾರೆ. ಜೊತೆಗೆ ಮೋಟಿವೇಶ್ನಲ್ ಮಾತುಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಲು ಆರಂಭ ಮಾಡ್ತಾರೆ. ನೀಲ್ ಸುಮ್ಮನೆ ಕೂರುವ ಮನೋಭಾವದ ವ್ಯಕ್ತಿಯೇ ಅಲ್ಲ, ಸಾಹಸ ಎನ್ನುವುದು ಅವರ ರಕ್ತದಲ್ಲೇ ಅಂತರ್ಗತವಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿಯ ಬಾರ್ಡರ್ನಲ್ಲಿರುವ ಮ್ಯಾಟರ್ ಹಾರ್ನ್ ಎನ್ನುವ ಪರ್ವತವನ್ನು ಏರಿದ ಮೊದಲ ಮೊಣಕಾಲು ಮೇಲಿನ ಕಾಲನ್ನು ಕಳೆದುಕೊಂಡ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗುತ್ತಾರೆ. ನಡೆಯಲು ಸಾಧ್ಯವಿಲ್ಲ ಎಂದು ವೈದ್ಯರಿಂದ ಹಣೆಪಟ್ಟಿ ಕಟ್ಟಿಸಿಕೊಂಡ ವ್ಯಕ್ತಿ 14,692 ಅಡಿ ಎತ್ತರದ ಪರ್ವತವನ್ನು ಹತ್ತುತ್ತಾರೆ ಎಂದರೆ ಅವರ ಮನೋಬಲ ಎಷ್ಟಿರಬಹುದು? ಈ ಕಾರ್ಯದಲ್ಲಿ 2 ಸೋಲು ಕಂಡರೂ ಅವರು ನಿರಾಶರಾಗಲಿಲ್ಲ. ಸಾಧಿಸಿಯೇ ಸಾಧಿಸುತ್ತೇನೆ ಎನ್ನುವ ಛಲ ಅವರನ್ನು 3 ಯಶಸ್ವಿಯಾಗುವಂತೆ ಮಾಡುತ್ತದೆ. ಸವಾಲುಗಳು ಮಾತ್ರ ಮನುಷ್ಯನಲ್ಲಿರುವ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸುತ್ತದೆ, ನಮ್ಮಲ್ಲಿರುವ ಶಕ್ತಿಯನ್ನು ನಮಗೆ ಪರಿಚಯಿಸುತ್ತದೆ. ಸವಾಲು ಇಲ್ಲಿಯವರೆಗೆ ನನ್ನ ಕರೆದು ತಂದಿದೆ. ಇದನ್ನು ಸವಾಲು ಎನ್ನಿ ಅಥವಾ ಗುರಿ. ಬೆಳಗ್ಗೆ ಎದ್ದಾಗ ನಮ್ಮ ಮುಂದೆ ಇಂದು ಹೇಗೆ ಕಳೆಯಬೇಕು ಎನ್ನುವ ಪುಟ್ಟ ಪ್ಲ್ಯಾನ್ ರೆಡಿ ಇರಬೇಕು. ಪುಟ್ಟ ಪುಟ್ಟ ಜಯ ದೊಡ್ಡ ಮಟ್ಟದ ಜಯಗಳಿಸಲು ಅಡಿಪಾಯ ಎನ್ನುವುದು ನನ್ನ ಭಾವನೆ ಎಂಬುದು ನೀಲ್ ಅವರ ಪ್ರೇರಣಾದಾಯಿ ಮಾತುಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಹಾಗಾದ್ರೆ ನ್ಯೂಸ್ 13 ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.